ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲ ಶರಣು ತಂದೆ ತಾಯಿಗಳಿಗೆ ಶರಣು ಶರಣಾರ್ಥಿ. ಅಕ್ಕನ ಭಕ್ತಿ ಮತ್ತು ಪ್ರೀತಿಯ ಕುರಿತಾದ ಈ ಒಂದು ವಚನವನ್ನು ಇವತ್ತು ಅವಲೋಕನ ಮಾಡೋಣ. ಬಂಜೆ ಬೇನೆಯ ನರಿವಳೆ, ಬಲದಾಯಿ ಮುದ್ದ ಬಲ್ಲಳೆ, ನೊಂದವರ ನೋವ ನೋಯದವರೆತ್ತಬಲ್ಲರೋ? ಚನ್ನ ಮಲ್ಲಿಕಾರ್ಜುನಯ್ಯ, ನೀರಿದ ಲಘು ಒಡಲಲ್ಲಿ ಮುರಿದು ಹೊರಳುವೆನ್ನಳಲನು ನೀವೆತ್ತಬಲ್ಲಿರೇ ಎಲೆ ತಾಯಿಗಳಿರ. ಅಕ್ಕ ಮಹಾದೇವಿ ಈ ಲೋಕ ಕಂಡ ಅಭೂತಪೂರ್ವ ಕವಿ. ಅಧ್ಯಾತ್ಮದ ಪಥವನ್ನು ಆರಿಸಿಕೊಂಡು ಅದರಲ್ಲೇ ಮುಂದುವರಿದ ಪ್ರಪ್ರಥಮ ಮಹಿಳೆ. ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಹೇಳುವಂತೆ ರಂಶ್ರೀ ಮುಗುಳಿಯವರ ಕೃತಿಯಲ್ಲಿ ಅಕ್ಕನೇ ನಮ್ಮ ಈ ಕನ್ನಡ ಸಾಹಿತ್ಯ ಲೋಕದ ಪ್ರಪ್ರಥಮ ಕವಿಯತ್ರಿ ಅನ್ನೋದು ನಮಗೆಲ್ಲರಿಗೂ ಗೊತ್ತಿದೆ. ಇಲ್ಲಿ ಅಕ್ಕ ಹೇಳ್ತಿರೋ ವಚನದ ಸಂದರ್ಭ ಯಾವುದು? ಶೂನ್ಯ ಸಂಪಾದನೆಯ ಪ್ರಕಾರ ವಿದ್ವಾಂಸರು ಹೇಳುವಂತೆ ಈ ಒಂದು ಘಟನೆಯನ್ನು ಹೇಳ್ತೀನಿ. ಅಕ್ಕನ ಜನ್ಮಸ್ಥಳ ಉಡುತಡಿ. ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಲ್ಲಿರುವ ಉಡುತಡಿಯಲ್ಲಿ ಅಕ್ಕ ಹುಟ್ಟಿತ್ತು. ಅಕ್ಕ ಶರಣ ಸಂಸ್ಕೃತಿಯನ್ನು ಅಳವಡಿಸಿಕೊಂಡು ಗುರು ಲಿಂಗ ಜಂಗಮವನ್ನು ತನ್ನದಾಗಿಸಿಕೊಂಡು ಮುಂದುವರೆದಂಥವಳು. ಅಕ್ಕ ಮಹಾದೇವಿ ಚಿಕ್ಕವಳಿದ್ದು ಈ ರೀತಿ ಶರಣ ಸಂಸ್ಕೃತಿಯಲ್ಲಿ ಬೆಳೀತಾ ಬೆಳೀತಾ ಬಾಲ್ಯಾವಸ್ಥೆಯಿಂದ ಯೌವನಾವಸ್ಥೆಗೆ ಬಂದಿರ್ತಾಳೆ. ಅಂಥ ಸಂದರ್ಭದಲ್ಲಿ ಆಗ 12ನೇ ಶತಮಾನದಲ್ಲಿ ರಾಜರು ಇರುವಂಥ ಕಾಲ. ಕೌಶಿಕ ಮಹಾರಾಜ ಆ ಊರಿನಲ್ಲಿ ರಾಜನಾಗಿರ್ತಾನೆ. ಅವನ ಮೆರವಣಿಗೆ ಊರೊಳಗೆ ಬರೋ ಹೊತ್ತಿನಲ್ಲಿ ಜನಸಾಮಾನ್ಯರೆಲ್ಲ ನೂಕು ನುಗ್ಗಲು ಮಾಡಿಕೊಂಡು ಮನೆಯಿಂದ ಹೊರಗೆ ಬಂದು ಮೆರವಣಿಗೆಯನ್ನು ನೋಡ್ತಾ ಇರ್ತಾರೆ. ಯುವತಿಯಾದ ಅಕ್ಕ ಕೂಡ ತನ್ನ ಎಲ್ಲ ಗೆಳತಿಯರೊಂದಿಗೆ ಹೊರಗೆ ಬಂದು ನೋಡುವಾಗ ರಾಜನ ಕಣ್ಣು ಅವಳ ಮೇಲೆ ಬೀಳುತ್ತೆ. ಆಗ ರಾಜನಿಗೆ ಅಕ್ಕನನ್ನೇ ಮದುವೆ ಆಗಬೇಕು ಅನ್ನೋ ಒಂದು ಮಹದಾಸೆ ಹುಟ್ಟುಕೊಳ್ಳುತ್ತೆ. ಆದರೆ ಅಕ್ಕನ ಮನಸ್ಸಿಗೆ ಇದು ಸಮ್ಮತ ಇರೋದಿಲ್ಲ. ಆದರೂ ಕೂಡ ಒತ್ತಾಯಪೂರ್ವಕವಾಗಿ ಅದೊಂದು ರಾಜಾಜ್ಞೆ ಆಗಿರೋದ್ರಿಂದ ಅಕ್ಕ ಅದನ್ನು ಒಪ್ಕೊಳ್ಬೇಕಾಗುತ್ತೆ. ಅಲ್ಲಿ ಮದುವೆ ನಡೀತೋ ಅಥವಾ ಮದುವೆ ನಡೆಯದೇ ಅಕ್ಕನನ್ನು ಒರಿಸಬೇಕು ಅನ್ನೋ ಆಸೆ ಇಟ್ಟುಕೊಂಡು ಅರಮನೆಗೆ ಕರೆದುಕೊಂಡು ಹೋಗ್ತಾರೆ. ಅಲ್ಲಿ ಹೋದ ಮೇಲೆ ಅಕ್ಕ ಮೂರು ಷರತ್ತುಗಳನ್ನು ನೀಡ್ತಾಳೆ. ಮೂರು ಷರತ್ತುಗಳನ್ನು ನೀಡಿ ಈ ಮೂರು ಷರತ್ತುಗಳನ್ನು ಯಾವತ್ತು ರಾಜ ಮೀರ್ತಾನೋ ಅವತ್ತಿನ ದಿನ ನಾನು ಬಿಟ್ಟು ನನ್ನ ವೈರಾಗ್ಯದ ದಾರಿಯನ್ನು ಹಿಡಿದು ಹೊರಡ್ತೀನಿ ಅಂತ ಅಕ್ಕ ಮಾತು ತಗೊಳ್ತಾಳೆ. ಕೌಶಿಕ ಮಹಾರಾಜ ಅವನು ನರಮನುಷ್ಯ, ಸಾಮಾನ್ಯ ಮನುಷ್ಯ. ಅಕ್ಕ ಹೇಳಿದಂಥ ಮೂರು ಷರತ್ತುಗಳನ್ನು ಮೀರಿ ನಡೆದುಕೊಳ್ತಾನೆ. ಅಂಥ ಸಂದರ್ಭದಲ್ಲಿ ಅಕ್ಕ ಎಲ್ಲವನ್ನು ಬಿಟ್ಟು ಕಲ್ಯಾಣದ ಕಡೆ ಮುಖ ಮಾಡ್ತಾಳೆ. ಇದಿಷ್ಟು ಒಂದು ಕತೆ ನಮಗೆ ಎಲ್ರಿಗೂ ತಿಳಿದಂಥ ವಿಷಯ. ಈ ಮಧ್ಯದಲ್ಲಿ ಅಕ್ಕ ಅರಮನೆಯಲ್ಲಿರುವಾಗ ಗುರು ಲಿಂಗ ಜಂಗಮ ಸೇವೆಯನ್ನು ಪೂಜೆಯನ್ನು ಮಾಡಿಕೊಂಡು ತನ್ನನ್ನು ತಾನು ಅದರಲ್ಲಿ ತೊಡಗಿಸ್ಕೊಂಡಿರ್ತಾಳೆ. ಕೌಶಿಕ ಮಹಾರಾಜನತ್ತ ಅವಳ ಗಮನ ಹರಿಯೋದೇ ಇಲ್ಲ. ಅಂಥ ಸಂದರ್ಭದಲ್ಲಿ ಕೌಶಿಕ ಮಹಾರಾಜ ಅಕ್ಕನ ಮನಸ್ಸನ್ನು ತನ್ನೆಡೆಗೆ ಒಲಿಸುವಂತೆ ಸಖಿಯರಿಗೆಲ್ಲ ಮನವೊಲಿಸಿರಿ ಅಂತ ಕೇಳ್ಕೊಳ್ತಾನೆ. ರಾಜ ಹೇಳಿದ ಮಾತನ್ನು ಮೀರಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಸಖಿಯರೇನು ಮಾಡ್ತಾರೆ, ಅಕ್ಕನನ್ನು ಒಲಿಸುವ ಪ್ರಯತ್ನ ಮಾಡ್ತಾರೆ. ಹಾಗೆ ಒಲಿಸಲಿಕ್ಕೆ ಬಂದಾಗ ಅಕ್ಕ ತನ್ನ ಭಕ್ತಿ ಮತ್ತು ಪ್ರೀತಿಯನ್ನು ಈ ರೀತಿ ಈ ವಚನದಲ್ಲಿ ಹೇಳಿದಾಳೆ. ಬಂಜೆ ಬೇನೆಯ ನರಿವಳೆ. ಈ ಒಂದು ಸಾಲನ್ನು ತಗೊಂಡಾಗ ಈಗಿನ ಕಾಲದಲ್ಲಿ ಬಂಜೆ ಅನ್ನೋ ಶಬ್ದಕ್ಕೆ ಅಷ್ಟು ಮಹತ್ವ ಇರಲಿಕ್ಕಿಲ್ಲ. ಯಾಕಂದರೆ ಆಧುನಿಕ ತಂತ್ರಜ್ಞಾನ ಬಹಳ ಮುಂದುವರೆದಿದೆ. ಆದರೆ 12ನೇ ಶತಮಾನದಲ್ಲಿ ಬಂಜೆ ಅಂದ ಕೂಡಲೇ ಮಕ್ಕಳು ಆಗದೇ ಇರೋವಳೆ ಬಂಜೆ. ಅವರಿಗೆ ಬೇರೆ ದಾರಿನೇ ಇರ್ತಾ ಇರಲಿಲ್ಲ. ಹಾಗಾಗಿ ಬಂಜೆ ಅನ್ನೋ ಶಬ್ದ ಬಹಳ ಪ್ರಮುಖ ಅನಿಸುವಂಥ ಕಾಲದಲ್ಲಿ ಬಂಜೆ ಬೇನೆಯ ನರಿವಳೆ ಎಂದ ಅಕ್ಕ ಕೇಳ್ತಾಳೆ. ಯಾವ ಹೆಣ್ಣಿಗೆ ತನ್ನದೇ ಆದ ಮಗು ಹುಟ್ಟಲಿಲ್ವೋ ಆ ಹೆಣ್ಣಿಗೆ ಹೆತ್ತ ನೋವು ಗೊತ್ತಿರೋದಿಲ್ಲ, ಹೆರಿಗೆ ನೋವು ಏನು ಅನ್ನೋದೇ ಅವಳಿಗೆ ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಬಂಜೆಗೆ ನೋವು ಗೊತ್ತಿರುವುದಿಲ್ಲ ಅನ್ನೋ ಮಾತನ್ನು ಇಲ್ಲಿ ಅಕ್ಕ ಹೇಳ್ತಾಳೆ. ಬಲದಾಯಿ ಮುದ್ದ ಬಲ್ಲಳೆ. ಬಲದಾಯಿ ಅಂದರೆ ಮಲತಾಯಿ. ಈಗ ಹೆತ್ತ ಕರುಳು, ಹೆಂಗರುಳು ಇಂಥ ಎಲ್ಲ ಅನೇಕ ಶಬ್ದಗಳು ನಮಗೆ ಮಾತೃತ್ವದ ಕಡೆಗೆ ಕರ್ಕೊಂಡೋಗುತ್ತೆ. ಇಲ್ಲಿ ಬಲದಾಯಿ ಅಂದ ತಕ್ಷಣ ಅವಳಿಗೆ ತನ್ನದೇ ಆದ ಮಕ್ಕಳಿರೋದಿಲ್ಲ,
ಯಾವ ಹೆಣ್ಣು ನೋವು ತಿಂದು ಮಗುವಿಗೆ ಜನ್ಮ ಕೊಡ್ತಾಳೋ ಅವಳಿಗೆ ಮಾತ್ರ ಆ ಮಗುವಿನ ಮೇಲೆ ಮಮತೆ, ಅಕ್ಕರೆ, ಪ್ರೀತಿ ಕರುಳಿಂದ ಉಕ್ಕಿ ಹರಿಯುತ್ತೆ. ಇಲ್ಲಿ ಅಕ್ಕ ಹೇಳಕ್ಕೆ ಹೊರಟಿರೋದು ಅದನ್ನೇ. ಯಾವಾಗ ಮಲತಾಯಿಗೆ ತನ್ನ ಬೇರೆ ಮಕ್ಕಳ ಮೇಲೆ ಅಷ್ಟು ಪ್ರೀತಿ ಉಕ್ಕಿ ಹರಿಯೋದಿಲ್ಲ, ನಿಜವಾದ ತಾಯಿಗೆ ಮಾತ್ರ ಯಾರು ಕರುಳನ್ನು ಹರಿದು ಹುಟ್ಟಿರ್ತಾರೋ ಅಂಥ ಮಕ್ಕಳ ಮೇಲೆ ಮಾತ್ರ ತಾಯಿಗೆ ಪ್ರೀತಿ ಹುಟ್ಟುತ್ತೆ, ಮಲತಾಯಿಗೆ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಅಕ್ಕ ಹೇಳ್ತಾ ಇದ್ದಾರೆ. ನೊಂದವರ ನೋವ ನೋಯದವರೆತ್ತ ಬಲ್ಲರು. ಈ ಸಾಲಿನಲ್ಲಿ ಆ ನೋವಿನ ತೀವ್ರತೆಯನ್ನು ಅಕ್ಕ ಹೊರಗೆ ಹಾಕಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾಳೆ. ಇಂಗ್ಲೀಷಿನ ಒಂದು ಗಾದೆ ಮಾತಿದೆ, ವೇರರ್ ನೋಸ್ ವೇರ್ ದ ಶೂ ಪಿಂಚ್ ಅಂತ. ಅಂದರೆ ಯಾರು ಬೂಟು ಪಾದರಕ್ಷೆಯನ್ನು ಹಾಕ್ಕೊಂಡಿರ್ತಾರೋ ಅವ್ರಿಗೆ ಗೊತ್ತಿರುತ್ತೆ ಅದು ಎಲ್ಲಿ ಕಚ್ತಾ ಇದೆ ಅನ್ನೋದು. ಆ ಕಚ್ಚುವಿಕೆಯ ನೋವು ಬೇರೆಯವರಿಗೆ ಗೊತ್ತಾಗೋದಿಲ್ಲ, ಅದು ಯಾರು ಹಾಕ್ಕೊಂಡಿರ್ತಾರೋ ಅವರಿಗೆ ಗೊತ್ತಾಗಿರುತ್ತೆ. ಅದೇ ರೀತಿ ನೋವು ಯಾರಿಗಾಗುತ್ತೋ ಅವರ ನೋವು ಬೇರೆಯವರು ಅನುಭವಿಸಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಅಕ್ಕ ಹೇಳ್ತಾರೆ. ಚನ್ನ ಮಲ್ಲಿಕಾರ್ಜುನನಯ್ಯ ನಿರಿದಲಗು ಒಡಲಲ್ಲಿ ಮುರಿದು ಹೊರಳುವೆನ್ನಳಲನು ನೀವೆತ್ತ ಬಲ್ಲಿರೇ ಎಲೆ ತಾಯಿಗಳಿರ. ಈ ಕೊನೆಯ ಮೂರು ಸಾಲುಗಳು ಅಕ್ಕನ ನೋವು ಮತ್ತು ಆ ನೋವನ್ನು ತಾನಾಗಿಯೇ ಬಯಸಿ ಮಾಡಿಕೊಳ್ಳುವಂಥದ್ದು ಅನ್ನೋದು ನಮಗೆ ಗಮನಕ್ಕೆ ಬರುತ್ತೆ. ಅಕ್ಕ ಏನು ಹೇಳ್ತಾಳೆ ಅಂದರೆ, ಇಲ್ಲಿ ಚನ್ನ ಮಲ್ಲಿಕಾರ್ಜುನಯ್ಯ ಒಂದು ಅಲಗನ್ನು, ಅಂದರೆ ಒಂದು ಚೂಪಾದ ವಸ್ತು, ಅದನ್ನು ಹೊಟ್ಟೆಗೆ ಇರಿದು ಬಿಟ್ಟಿದ್ದಾನೆ. ಆ ಇರಿತಕ್ಕೆ ಆ ಒಳಗಡೆ ಇರೋ ಆ ಚಾಕು ಮುರಿದು ಹೊಟ್ಟೆಯೊಳಗೆ ಉಳಿದುಕೊಂಡಿದೆ. ಹೊಟ್ಟೆಯೊಳಗೆ ಚೂಪಾದ ವಸ್ತುವನ್ನು ಇಟ್ಟುಕೊಂಡು ಮಗ್ಗಲು ಹೊರಳಬೇಕಾದ್ರೆ ಅದು ಎಂಥ ಯಮಯಾತನೆ ಆಗುತ್ತೆ ಅನ್ನೋದನ್ನು ಅಕ್ಕ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಆ ನೋವು ನೀವೆಲ್ಲ ಗೆಳತಿಯರೇ ಹೇಗೆ ನೀವು ತಿಳಿಲಿಕ್ಕೆ ಸಾಧ್ಯ? ನನ್ನ ಮನವೊಲಿಸ್ಲಿಕ್ಕೆ ಬಂದವರು ಸಖಿಯರೇ, ನಿಮಗೆ ಈ ನೋವು, ನನ್ನ ನೋವು ನಿಮಗೆ ಅರ್ಥ ಆಗೋದಿಲ್ಲ ಅಂತ ಇಲ್ಲಿ ನಾವು ಶಬ್ದಶಃ ಅರ್ಥವನ್ನು ತಿಳ್ಕೊಬೋದು. ಇದಕ್ಕೂ ಮೀರಿ ಆ ಸಾಂದರ್ಭಿಕವಾಗಿ ನಾವು ಅರ್ಥನ ನೋಡಿದಾಗ ಇಲ್ಲಿ ಅಕ್ಕ ಮಹಾದೇವಿ ತನ್ನ ಭಕ್ತಿ ಮತ್ತು ಪ್ರೀತಿಯನ್ನು ಚನ್ನಮಲ್ಲಿಕಾರ್ಜುನನೊಂದಿಗೆ ಸಂಪೂರ್ಣ ಸಮರ್ಪಿಸಿಕೊಂಡಿದ್ದಾಳೆ. ಆ ಸಮರ್ಪಣೆಯಿಂದ ಅವಳಿಗೆ ಹೊರಗೆ ಬರೋಕ್ಕೆ ಆಗ್ತಾಯಿಲ್ಲ. ಆ ಕಾರಣಕ್ಕೆ ಅವಳು ಕೌಶಿಕ ಮಹಾರಾಜನನ್ನು ನಿರಾಕರಿಸ್ತಾ ಇದ್ದಾಳೆ. ಇಲ್ಲಿ ನಮಗೆ ಗೊತ್ತಾಗೋದೇನೆಂದರೆ ಅಕ್ಕನ ಒಂದು ಸಾತ್ವಿಕ ನಿರಾಕರಣೆ. ಇಲ್ಲಿ ಅಕ್ಕನಿಗೆ ನಿಜವಾಗಲೂ ಒಂದು ಚಾಕುನ ತಗೊಂಡು ಇರಿದಿಲ್ಲ, ಆದರೆ ಅಕ್ಕನ ಆಧ್ಯಾತ್ಮಿಕ ಶಕ್ತಿ, ಅವಳ ಅಂತರಂಗದ ಜ್ಞಾನ ಏನು ಹೇಳುತ್ತೆ ಅಂದರೆ, ನೀನು ನಿನ್ನ ಚನ್ನಮಲ್ಲಿಕಾರ್ಜುನನಿಗೆ ಸಮರ್ಪಿತಳು, ನೀನಿಲ್ಲಿಂದ ಬಿಟ್ಟು ಮುಂದೆ ಕೌಶಿಕ ಮಹಾರಾಜನ ಹತ್ರ ಹೋಗಲಿಕ್ಕೆ ಸಾಧ್ಯ ಇಲ್ಲ, ಒಂದಿಷ್ಟು ನಿನ್ನ ದೇಹ ಹೊರಳಿದರೂ ಕೂಡ ಅಲ್ಲಿ ನೋವಾಗುತ್ತೆ, ಅದು ಚನ್ನಮಲ್ಲಿಕಾರ್ಜುನ ಇರಿದ ಅಲಗು ಒಳಗಡೆ ಇದೆ ಅಂತ. ಅಂದರೆ ಅಕ್ಕ ತನಗೆ ತಾನೇ ಒಂದು ನಿಯಂತ್ರಣದಲ್ಲಿ ಇಟ್ಕೊಳ್ಳಲಿಕ್ಕೆ ಬಯಸಿದಂಥ ಒಂದು ಉಪಮೆ ಇದು. ಈ ಉಪಮೆಯನ್ನು ಹೇಳುವಾಗ ಅವಳ ಮನಸ್ಥಿತಿ ಏನಿದೆಯೋ ಅಕ್ಕನ ಒಳಗೂ ಕೂಡ ಅದೇ ಒಂದು ಮನಸ್ಥಿತಿ ಇದೆ. ನುಡಿದಂತೆ ನಡೆಯಬೇಕು ಅಂತ ಶರಣರು ಹೇಳಿದ್ರಲ್ಲ, ಅದೇ ರೀತಿ ಅಕ್ಕ ಹೇಳಿದಂತೆ ತನ್ನನ್ನು ತಾನು ಚನ್ನಮಲ್ಲಿಕಾರ್ಜುನನಿಗೆ ಸಮರ್ಪಿಸಿಕೊಂಡಿದ್ದಾಳೆ. ಈ ವಚನದಲ್ಲಿ ಅಕ್ಕನ ಸ್ಥಿತಪ್ರಜ್ಞೆ ಮತ್ತು ನಿರಾಕರಣೆಯನ್ನು ನಾವು ಬಹಳ ಮಹತ್ವಪೂರ್ಣವಾಗಿ ಗಮನಿಸಬೇಕಾದಂಥ ಅಂಶ. ಅಕ್ಕ ಅಧ್ಯಾತ್ಮವನ್ನು ಆರಿಸಿಕೊಂಡು ತನ್ನ ವೈಯಕ್ತಿಕ ನೆಲೆಯಲ್ಲಿ ಮುಂದೆ ಮುಂದೆ ಹೋಗ್ತಾ ಇದ್ದಾಳೆ. ಆ ವೈಯಕ್ತಿಕ ನೆಲೆಯಲ್ಲಿ ನಾವು ಅದನ್ನು ಸಾಮಾಜೀಕರಣಗೊಳಿಸಿ ಸಾರ್ವತ್ರಿಕವಾಗಿ ಆಲೋಚನೆ ಮಾಡಬೇಕಾಗಿದೆ. ಒಂದು ನಿರಾಕರಣೆ ಅನ್ನೋ ಮಾತನ್ನು ಅಕ್ಕ ಹೇಗೆ ಸ್ವೀಕಾರ ಮಾಡಿದ್ಲು, ಅದನ್ನು ತನಗೆ ತಾನೇ ನಿಯಂತ್ರಣದಲ್ಲಿ ಇಟ್ಕೊಳ್ಳಿಕ್ಕೆ ಏನು ಮಾಡಿದ್ಲು, ಆ ನಿಯಂತ್ರಣವನ್ನು ಮತ್ತೆ ಹೇಗೆ ತನ್ನ ಜೀವನದಲ್ಲಿ ಅಳವಡಿಸ್ಕೊಂಡ್ಲು, ಇದನ್ನು ನಾವು ಇಲ್ಲಿ ಗಮನಿಸಬೇಕು. ಈಗ ಮಹಿಳೆ ಅಥವಾ ಪುರುಷ ಯಾರೇ ಇರ್ಬೋದು, ಆಧುನಿಕತೆಯತ್ತ ಬಹಳ ಮನಸ್ಸು ಒಲಿತಾ ಇರೋದರಿಂದ ಈ ಆಧುನಿಕ ಜಗತ್ತಿಗೆ ಬಂದು ನಾವು ಈ ವಚನವನ್ನು ನೋಡಿದಾಗ ಅದು ಬಹಳ ಭಿನ್ನವಾಗಿ ಕಾಣುತ್ತೆ. 12ನೇ ಶತಮಾನದಲ್ಲಿ ನಿಂತ್ಕೊಂಡು ಅಕ್ಕ ಹೇಳಿದ ಮಾತು ಇವತ್ತು ನಾವು 21ನೇ ಶತಮಾನದಲ್ಲಿ ನಿಂತು ಮಹಿಳೆಯ ನೆಲೆಯಲ್ಲಿ ನೋಡಿದಾಗ ಬಹಳ ಭಿನ್ನವಾಗಿ ಕಾಣುತ್ತೆ. ಇಂದು ಮಹಿಳೆ ಬಹಳ ಮುಂದುವರೆದಿದ್ದಾಳೆ. ಈ ಮುಂದುವರೆದಂಥ ಸಂದರ್ಭದಲ್ಲಿ ಎರಡು ಥರ ಆಲೋಚಿಸುವ ಜನಸಮೂಹವನ್ನು ನಾವು ಕಾಣ್ತೀವಿ. ಒಂದು, ಹೆಣ್ಣನ್ನು ಕೊಟ್ಟ ಹೆಣ್ಣು ಕುಲಕ್ಕೆ ಹೊರತು ಅಂತ ತಿಳಿತಾರೆ.
ಪತಿಯೇ ಪರದೈವ ಅಂತ ತಿಳಿಬೇಕು ಅಂತ ಉಪದೇಶ ಮಾಡ್ತಾರೆ. ಡೋಲಿಮೆ ಆನ ಅರ್ತಿಮೆ ಜಾನ ಅಂತ ಹೇಳ್ತಾರೆ. ಅಂದರೆ ಪಲ್ಲಕ್ಕಿಯಲ್ಲಿ ಕೂತ್ಕೊಂಡು ಬರಬೇಕು, ಆ ಮನೆಯಿಂದ ಶವನೇ ಹೊರಗಡೆ ಹೋಗಬೇಕು. ಈ ಥರ ಆಲೋಚನೆ ಮಾಡಿ ಮದುವೆನೇ ಅಂತಿಮ ತೀರ್ಪು ಅನ್ನೋ ರೀತಿಯಲ್ಲಿ ಹೆಣ್ಣಿನ ಬದುಕಿಗೆ ಮದುವೆನ ಸೀಮಿತ ಮಾಡಿದ್ದಾರೆ. ಅದು ಒಂದು ಪಂಥ. ಇನ್ನೊಂದು ಗುಂಪು ಏನು ಹೇಳುತ್ತೆ ಅಂದರೆ ಭಾಳ ಸ್ವೇಚ್ಛಾಚಾರದ ಬದುಕು. ಹೆಣ್ಣಿಗೆ ವಿದ್ಯೆ ಬುದ್ಧಿ ಎಲ್ಲ ಕೊಟ್ಟು ತನಗೆ ಬೇಕಾದಂಥ ನೌಕರಿ ಮಾಡಬಹುದು, ತನಗೆ ಬೇಕಾದಂಥ ಗಂಡನ ಆರಿಸ್ಕೋಬೋದು, ತನಗೆ ಬೇಕಾದಾಗ ಬಿಡಬಹುದು, ಹಿಡಿಯಬಹುದು. ಈ ಥರ ಎರಡು ಗುಂಪುಗಳಾಗಿ ರೂಢಿಯಲ್ಲಿದೆ. ಮಹಿಳೆನ ಅದುಮೆಟ್ಟು ಗಂಡೇ ನಿನಗೆ ಸರ್ವಸ್ವ, ಗಂಡಿನಿಂದಲೇ ನಿನಗೆ ರಕ್ಷಣೆ ಅಂತ ತಿಳಿಯೋದನ್ನು ನಾವು ಇದೇ ಒಂದು ಅಂತಿಮ ಹಂತ ಅಂತ ತಿಳ್ಕೊಂಡಿದ್ದೀವಿ. ಅದಕ್ಕೂ ಮೀರಿದಾಗ ನಾವು ಮುಂದೆ ಏನೋ ಒಂದು ಹುಡುಕಾಟಕ್ಕೆ ಹೋಗಲಿಕ್ಕೆ ಸಾಧ್ಯ ಇದೆ. ಹಾಗಂತ ವಿದ್ಯೆ ಬುದ್ಧಿ ನೌಕರಿ ಎಲ್ಲ ಕಲಿತು ಮುಂದೆ ಹೋಗಿ ಅತೀ ಸ್ವೇಚ್ಛಾಚಾರದಿಂದ ಬದುಕೋದು ಕೂಡ ಸರಿಯಲ್ಲ. ಈ ಎರಡರ ಮಧ್ಯದಲ್ಲೂ ಒಂದು ಸಂತುಲತೆ ಬೇಕು. ಆ ಸಂತುಲತೆ ಬೇಕಾದಾಗ ನಮಗೆ ಅಕ್ಕನ ಈ ವಚನ ಮಾರ್ಗದರ್ಶನ ಆಗುತ್ತೆ. ಅತಿ ಸ್ವಾತಂತ್ರ್ಯದಿಂದ ಏನಾಗುತ್ತೆ ಅಂದರೆ ಇರುವ ಗಂಡ ಬೇಡ ಅನಿಸೋದು, ಇನ್ನೊಂದು ಗಂಡಿನ ಹುಡುಕಾಟ ಶುರುವಾಗೋದು, ಅಲ್ಲಿ ನೋವನ್ನು ಭವಿಸೋದು, ಮತ್ತೆ ಮುಂದೆ ಹೋಗೋದು, ಅಲ್ಲಿ ನೋವನ್ನು ಭವಿಸೋದು, ಅದರಿಂದ ಮಾನಸಿಕ ಒತ್ತಡಕ್ಕೆ ಗುರಿಯಾಗೋದು, ಇವೆಲ್ಲ ಈ ಆಧುನಿಕ ಸಮಾಜದಲ್ಲಿ ನಾವು ಕಾಣ್ತಾ ಇರುವಂಥದ್ದು. ಇಲ್ಲಿ ಹೆಣ್ಣಿಗೆ ಬೇಕಾಗಿರೋದು ಏನು ಅಂದರೆ ಒಂದು ನಿರಾಕರಣೆ. ಅದು ಸಾತ್ವಿಕವಾಗಿರೋ ನಿರಾಕರಣೆ. ಅಕ್ಕ ಹೇಗೆ ತನ್ನ ಬದುಕಿನಲ್ಲಿ ಅಧ್ಯಾತ್ಮವನ್ನೇ ಗುರಿ ಅಂತ ಮಾಡಿಕೊಂಡು ಆ ಅರಮನೆಯಲ್ಲಿರುವಂಥ ಕೌಶಿಕ ಮಹಾರಾಜನ ಐಶ್ವರ್ಯ ಅಂತಸ್ತು ಎಲ್ಲವನ್ನು ಮೀರಿ ಮೆಟ್ಟಿ ಹೊರಗೆ ಬರ್ತಾಳೋ, ಹಾಗೆ ನಾವು ನಮ್ಮ ಬದುಕಿನ ಇವತ್ತಿನ ಪರಿಮಿತಿಯೊಳಗೆ ಏನು ನಿರಾಕರಣೆ ಮಾಡಲಿಕ್ಕೆ ಸಾಧ್ಯ ಅದನ್ನು ನಾವು ಮಾಡಬೇಕಾಗಿದೆ. ಮಹಿಳೆಗೆ ಇರಬೇಕಾಗಿದೆ ಈ ಒಂದು ಛಲ ಈ ವಚನದಿಂದ ಬಿಂಬಿಸಿದೆ. ಅಕ್ಕನ ವಚನದಿಂದ ನಾವು ಯಾವ ಗ್ರಹಿಕೆಗೆ ಹೋಗಬೇಕು ಅಂದರೆ ಸಂಸಾರ ಒಂದೇ ಅಂತಿಮ ಮಾರ್ಗವಲ್ಲ. ಸ್ವಾತಂತ್ರ್ಯ ಯಾವತ್ತೂ ಸ್ವೇಚ್ಛೆ ಆಗಬಾರ್ದು. ಯಾವಾಗ ನಾವು ಬದುಕಿನಲ್ಲಿ ಸೋಲನ್ನು ಕಾಣ್ತೀವೋ ಅಥವಾ ಈ ಬದುಕು ಮುಂದಡಿ ಇಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಅನಿಸುತ್ತೋ ಆವಾಗ ನಾವು ಭಕ್ತಿ ಮಾರ್ಗವನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಇದೆ ಅನ್ನೋ ಮಾತನ್ನು ಅಕ್ಕ ಇಲ್ಲಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾಳೆ. ಅಕ್ಕ ನಮಗೆ ಭಕ್ತಿಯ ಮಾರ್ಗದಲ್ಲಿ ನಡಿಬೇಕು ಅನ್ನೋದನ್ನು ಹೇಳಿದಾಳೆ ಅಂದರೆ ಅದಕ್ಕೆ ಪರ್ಯಾಯವಾಗಿ ಇನ್ನೊಂದು ವಚನ ಕೂಡ ಇಲ್ಲಿ ಅಕ್ಕ ಹೇಳ್ತಾಳೆ. ಅಂದರೆ ಅಕ್ಕನ ನಡೆ ಸಮಾಜದ ಕಡೆ ಹೇಗಿತ್ತು, ಸಮಾಜದಲ್ಲಿ ನಡಿಬೇಕಾದರೆ ಹೇಗೆ ಧೈರ್ಯ ಮತ್ತು ಛಲದಿಂದ ನಡಿಬೇಕು ಅನ್ನೋದಕ್ಕೆ ಈ ವಚನ ಉದಾಹರಣೆಯಾಗುತ್ತೆ. ಹೆದರದಿರು ಮನವೇ, ಬೆದರದಿರು ತನುವೇ, ನಿಜವನ್ನರಿತು ನಿಶ್ಚಿಂತನಾಗಿರು, ಫಲವಾದ ಮರನ ಕಲ್ಲಲ್ಲಿ ಇಡುವುದೊಂದು ಕೋಟಿ, ಎಲವದ ಮರನ ಇಡುವರೊಬ್ಬರ ಕಾಣೆ, ಭಕ್ತಿಯುಳ್ಳವರ ಬೈವರೊಂದು ಕೋಟಿ, ಭಕ್ತಿ ಇಲ್ಲದವರ ಬೈವರೊಬ್ಬರ ಕಾಣೆ, ನಿಮ್ಮ ಶರಣರ ನುಡಿಯೇ ನನಗೆ ಗತಿ ಸೋಪಾನ ಚನ್ನಮಲ್ಲಿಕಾರ್ಜುನ. ಈ ವಚನದ ಮೊದಲನೇ ಸಾಲಿನಲ್ಲಿ ಹೆದರೆದಿರು ಮನವೇ, ಬೆದರೆದಿರು ತನುವೇ ಅಂತ ಅಕ್ಕ ಹೇಳ್ತಾಳೆ. ಅಂದರೆ ಒಬ್ಬ ವ್ಯಕ್ತಿ ಸಮಾಜದಲ್ಲಿ ತೊಡಗಿಸ್ಕೊಳ್ಬೇಕಾದ್ರೆ ತುಂಬ ಜನ ಅವನ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಅಡ್ಡಿ ಆತಂಕವನ್ನು ಉಂಟು ಮಾಡ್ತಾರೆ. ಹಾಗೆ ಬಂದ ಅಡ್ಡಿ ಆತಂಕಗಳನ್ನು ನಾವು ಮನಸ್ಸಿಗೆ ಧೈರ್ಯ ತಂದುಕೊಂಡು ದೇಹಕ್ಕೆ ಒಂದು ಛಲವನ್ನು ಕೊಟ್ಟುಕೊಂಡು ಮುಂದೆ ಸಾಗಬೇಕು ಅನ್ನೋ ಮಾತನ್ನು ಇಲ್ಲಿ ಅಕ್ಕ ಹೇಳ್ತಾಳೆ. ನಿಜವನ್ನರಿತು ನಿಶ್ಚಿಂತನಾಗಿರೋ ಅನ್ನೋ ಸಾಲಿನಲ್ಲಿ ನಮ್ಮ ಬದುಕಿಗೆ ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋ ಒಂದು ಪೂರ್ವ ನಿರ್ಧಾರಿತ ಪರಿಕಲ್ಪನೆ ಇರಬೇಕು. ಯಾರಿಗೆ ಆ ಪರಿಕಲ್ಪನೆ ಸ್ಪಷ್ಟವಾಗಿರುತ್ತೋ ಅವರು ಸಮಾಜದಲ್ಲಿ ಸಮಾಜದ ಅಭಿವೃದ್ಧಿಗೆ ಹೊರಗಡೆ ಕಾಲಿಟ್ಟಾಗ ಅವರಿಗೆ ನಿಶ್ಚಿಂತವಾಗಿರೋ ಮನೋಭಾವನೆ ಇರುತ್ತೆ. ಫಲವಾದ ಮರನ ಕಲ್ಲಲ್ಲಿ ಇಡುವುದೊಂದು ಕೋಟಿ. ಈಗ ಫಲ ತುಂಬಿದಂಥ ಮರ, ಹಣ್ಣು ಹೂವು ಕಾಯಿ ಎಲ್ಲ ಬಿಟ್ಟಿರುತ್ತೆ. ಅಂಥ ಫಲ ತುಂಬಿದಂಥ ಮರನ ನೋಡಿದಾಗ ಸಾಮಾನ್ಯರು ಕಲ್ಲು ತಗೊಂಡು ಹೊಡೆದು ಆ ಫಲವನ್ನು ಅಪೇಕ್ಷೆ ಪಡುವುದು ಸಹಜ. ಅದೇ ರೀತಿ ಸಮಾಜದ ಕೆಲಸದಲ್ಲಿ ಯಾವ ವ್ಯಕ್ತಿ ಹಣವನ್ನು
ಇಟ್ಟುಕೊಂಡು ತನ್ನ ಎಲ್ಲ ಹಣವನ್ನು ಸಮಾಜಕ್ಕೆ ವಿನಿಯೋಗಿಸಬೇಕು. ದಾಸರು ಹೇಳೋ ಹಾಗೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂಥೇಳಿ ಯಾರು ಮುಂದಾಗ್ತಾರೋ ಅವರಿಗೆ ತುಂಬ ಜನ ಬಂದು ಹಣನ ಸುಲಿಗೆ ಮಾಡೋ ರೀತಿಯಲ್ಲಿ ಎಲ್ಲ ತಗೊಂಡು ಹೇಗೆ ಹಣ್ಣುಳ್ಳ ಮರಗಳನ್ನು ಬೋಳು ಮಾಡ್ತಾರೋ ಅದೇ ರೀತಿ ಧನವಂತನನ್ನು ಪೂರ್ತಿ ಬಡವನನ್ನಾಗಿ ಮಾಡ್ತಾರೆ ಅನ್ನೋ ಮಾತನ್ನು ಇಲ್ಲಿ ಅಕ್ಕ ಹೇಳ್ತಾ ಇದ್ದಾಳೆ. ಎಲವದ ಮರನ ಇಡುವರೊಬ್ಬರ ಕಾಣೆ. ಎಲವದ ಮರ ಅಂತಂದರೆ ಅದು ನೋಡೋಕ್ಕೆ ಒಳ್ಳೆ ಹಣ್ಣಿನ ಥರ ಕಾಣ್ತಾ ಇರುತ್ತೆ, ಆದರೆ ಅದು ತಿನ್ನಲಿಕ್ಕೆ ಬರೋದಿಲ್ಲ, ಅದರಲ್ಲಿ ಏನು ರುಚಿ ಇರೋದಿಲ್ಲ. ಅಂಥ ಎಲವದ ಮರನ ಯಾರು ಕಲ್ಲು ತಗೊಂಡು ಹೊಡೆಯೋದಿಲ್ಲ. ಯಾಕೆ ಅಂದರೆ ಅದು ತಿನ್ನಕ್ಕೆ ಯೋಗ್ಯವಾಗಿ ಇರತಕ್ಕಂಥ ಹಣ್ಣು ಅಲ್ಲವೇ ಅಲ್ಲ. ಹಾಗಾಗಿ ಯಾರು ತಮ್ಮನ್ನು ಸಾಮಾಜಿಕವಾಗಿ ತೊಡಗಿಸ್ಕೊಳ್ಳೋದಿಲ್ವೋ ಅವ್ರ ಹತ್ರ ಯಾರೂ ಹೋಗೋದಿಲ್ಲ. ಭಕ್ತಿಯುಳ್ಳವರ ಬೈವರೊಂದು ಕೋಟಿ, ಭಕ್ತಿ ಇಲ್ಲದವರ ಬೈವರೊಬ್ಬರ ಕಾಣೆ. ಇಲ್ಲಿ ಭಕ್ತಿ ಅಂದರೆ ಸಮಾಜಕ್ಕೆ ಸೇವೆ ಮಾಡುವಂಥ ವ್ಯಕ್ತಿಗಳನ್ನು ಅನ್ನೋ ದೃಷ್ಟಿನಲ್ಲಿ ಅಕ್ಕ ಇಲ್ಲಿ ಹೇಳ್ತಾ ಇದ್ದಾಳೆ. ಯಾರು ತಮ್ಮನ್ನು ಮುಡಿಪಾಗಿಟ್ಟಿರ್ತಾರೋ ಅವರಿಗೆ ಜನರ ನಿಂದೆಗಳನ್ನು ಭಾಳಷ್ಟು ಎದುರುಗೊಳ್ಬೇಕಾಗುತ್ತೆ. ಇವತ್ತು ಸಮಾಜದಲ್ಲಿ ನಾವು ನೋಡ್ತೀವಿ, ದೊಡ್ಡ ದೊಡ್ಡ ಸ್ಥಾನದಲ್ಲಿ ಇದ್ದಂಥವರಿಗೆ ಎಷ್ಟು ಅಡ್ಡಿ ಆತಂಕಗಳು, ಎಷ್ಟು ಅನೇಕರು ಹೇಳುವಂಥ ವಿರೋಧಗಳನ್ನೆಲ್ಲ ಮೆಟ್ಟಿ ನಿಲ್ಲುವಂಥ ಸಂದರ್ಭ ಬರುತ್ತೆ. ಆದರೆ ಭಕ್ತಿ ಇಲ್ಲದವರನ್ನು ಯಾರೂ ಬಯ್ಯೋದಿಲ್ಲ. ತಮ್ಮ ಪಾಡಿಗೆ ತಾವು ದಿನನಿತ್ಯದ ವೃತ್ತಿ ಮನೆ ಮಠ ಅಂತ ಅಂದ್ಕೊಂಡು ತಮ್ಮ ಪಾಡಿಗೆ ತಾವು ಜೀವನ ಮಾಡೋರನ್ನು ಯಾರೂ ಬಯ್ಯೋದಿಲ್ಲ, ಯಾರೂ ಏನು ಕೇಳಲಿಕ್ಕೂ ಹೋಗೋದಿಲ್ಲ. ಅವರು ಸಾಮಾನ್ಯ ಮನುಷ್ಯರಂಗೆ ಕ್ರಿಮಿ ಕೀಟ ಹುಳ ಹುಪ್ಪಡಿ ಇದ್ದ ಹಾಗೆಯೇ ಏನೋ ಒಂದು ಬದುಕನ್ನು ಮಾಡಿ ಹೋಗ್ತಾರೆ. ಆದರೆ ಯಾರು ಸಮಾಜಕ್ಕೆ ಒಂದಿಷ್ಟು ಸೇವೆ ಮಾಡಬೇಕು ಅಂತಾರೋ ಅವರಿಗೆ ಭಾಳಷ್ಟು ಅಡ್ಡಿ ಆತಂಕಗಳು ಉಂಟಾಗ್ತವೆ. ಯಾರು ಶರಣರ ಒಂದು ಸಂಸ್ಕೃತಿಯಲ್ಲಿ ಶರಣರ ಒಂದು ನುಡಿಯನ್ನು ತೆಗೆದುಕೊಂಡು ಮುಂದೆ ಹೋಗ್ತಾರೋ ಅವರಿಗೆ ಸುಖದ ಸೋಪಾನವೇ ಇರುತ್ತೆ ಅನ್ನೋ ಮಾತನ್ನು ಈ ವಚನದಲ್ಲಿ ಅಕ್ಕ ಹೇಳ್ತಾ ಇದ್ದಾಳೆ. ಯಾರು ಸಮಾಜಕ್ಕೆ ತಮ್ಮನ್ನು ತಾವು ತೊಡಗಿಸಿಕೊಂಡು ಯಾವುದೇ ಸ್ವಾರ್ಥ ಇಲ್ಲದೆ ನಿಸ್ವಾರ್ಥವಾಗಿ ಮುಂದೆ ಹೋಗ್ತಾರೋ ಅವರಿಗೆ ಒಂದು ಒಳ್ಳೆಯ ಸಮಾಜವನ್ನು ಕಟ್ಟುವಂಥ ಶಕ್ತಿ ಕೂಡ ಇರುತ್ತೆ. ಅದರಿಂದ ಒಳ್ಳೆ ಸಮಾಜ ಬೆಳೀಲಿಕ್ಕೂ ಸಾಧ್ಯ ಇದೆ. ಮೊದಲನೇ ವಚನದಲ್ಲಿ ಅಕ್ಕ ಸಾತ್ವಿಕ ನಿರಾಕರಣೆ ಮತ್ತು ಸ್ಥಿತಪ್ರಜ್ಞೆಯನ್ನು ವೈಯಕ್ತಿಕವಾಗಿ ಹೇಳಿದ್ರೆ, ಈ ಎರಡನೇ ವಚನದಲ್ಲಿ ದೈಹಿಕವಾಗಿ ಬೇಕಾದಂಥ ಒಂದು ಆತ್ಮಬಲ ಮತ್ತು ನಂತರದಲ್ಲಿ ಹೆದರದಿರು ಮನುವೆ ಬೆದರದಿರು ತನುವೆ ಅಂತ ಇನ್ನೊಂದು ಕಡೆ ಧೈರ್ಯ ಹೇಳ್ತಾಳೆ. ಈ ಎರಡನ್ನೂ ಸೇರಿಸಿಕೊಂಡು ಅಕ್ಕ ತಾನು ಅಧ್ಯಾತ್ಮದ ಒಂದು ದಾರಿಯನ್ನು ಹಿಡಿದುಕೊಂಡು ಕಲ್ಯಾಣದ ಕಡೆ ಹೊರಡ್ತಾಳೆ. ಉಡುತಡಿಯಿಂದ ಕಲ್ಯಾಣದವರೆಗೆ ಅವಳ ಪಯಣ ಬಹಳ ಕಷ್ಟಕರವಾಗಿರುತ್ತೆ. ಎಷ್ಟೋ ಜನರ ಅಡ್ಡಿ ಆತಂಕಗಳು ಮಾತುಗಳು ಎಲ್ಲವನ್ನು ಕೇಳಿ ಅದನ್ನು ನಿರಾಕರಿಸಿ ತನ್ನದೇ ಆದ ಮಾರ್ಗದಲ್ಲಿ ಅಚಲವಾದ ನಿರ್ಧಾರವನ್ನು ಇಟ್ಟುಕೊಂಡು ಮುಂದೆ ಸಾಗ್ತಾಳೆ. ಮುಂದೆ ಮುಂದೆ ಹೋಗಿ ಅಕ್ಕ ಕಲ್ಯಾಣದಲ್ಲಿ ಸೇರ್ತಾಳೆ. ಸೇರಿದ ಮೇಲೆ ಅಲ್ಲಿ ಮಹಾಮನೆಯಲ್ಲಿ ತನ್ನನ್ನು ತಾನು ಹೇಗೆ ವ್ಯಕ್ತಪಡಿಸ್ತಾಳೆ ಅನ್ನೋದು ಅದು ಇಡೀ ಸ್ತ್ರೀಕುಲಕ್ಕೆ ಒಂದು ಅಭಿಮಾನದ ಸಂಗತಿ ಕೂಡ ಹೌದು. ಆವತ್ತಿನ ಕಾಲದಲ್ಲಿ ಅಕ್ಕ ಅನುಭವ ಮಂಟಪದಲ್ಲಿ ಅಲ್ಲಮ್ಮ ಪ್ರಭುಗಳ ಪರೀಕ್ಷೆಗೆ ಒಳಪಡ್ತಾಳೆ. ಒಳಪಡ್ಕೊಂಡು ತನ್ನನ್ನು ತಾನು ಸಾಬೀತುಪಡಿಸ್ತಾಳೆ. ಇದಕ್ಕೆಲ್ಲ ಅನೇಕ ವಚನಗಳ ಆಧಾರಗಳನ್ನು ನಾವು ನೋಡ್ತೀವಿ. ಅಲ್ಲಿ ಅಲ್ಲಮ್ಮ ಮತ್ತು ಅಕ್ಕನ ಸಂವಾದ ಬಹಳ ಅರ್ಥಪೂರ್ಣವಾಗಿರೋದನ್ನು ಗಮನಿಸಬಹುದು. ಇಲ್ಲಿ ಅಕ್ಕ ತಾನು ಭಕ್ತಿಯ ಮಾರ್ಗದಲ್ಲಿ ಎಷ್ಟು ಅಚಲವಾಗಿ ನಡೆದ್ಲು ಅನ್ನೋದು ನಮಗೆ ಬಹಳ ಮುಖ್ಯ ಆಗುತ್ತೆ. ನಾವು ಬದುಕಿನಲ್ಲಿ ಕೂಡ ನಮ್ಮದೇ ಆದ ಮಾರ್ಗವನ್ನು ಕಂಡುಹಿಡ್ಕೊಂಡು ಇವತ್ತಿನ ಆಧುನಿಕ ಕಾಲಕ್ಕೆ ಮನಸ್ಸೋಲದೆ ಒಂದು ಬದ್ಧತೆಯಿಂದ ಬದುಕನ್ನು ನಡೆಸಲಿಕ್ಕೆ ಅಕ್ಕನ ವಚನಗಳು ಬಹಳ ಸಹಕಾರಿ. ಮಹಿಳೆ ತನ್ನ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಲು ಏನೇನು ಬೇಕೆನ್ನುವುದನ್ನು ಅಕ್ಕ ತನ್ನ ವಚನಗಳಲ್ಲಿ ಅನೇಕ ಆಯಾಮಗಳಲ್ಲಿ ನಮಗೆ ತೋರಿಸಿಕೊಟ್ಟಿದ್ದಾಳೆ. ಅಂಥ ಎಲ್ಲ ಕೆಲವಾರು ವಚನಗಳನ್ನು ನಾವು ಮುಂದಿನ ವಿಶ್ಲೇಷಣೆಯಲ್ಲಿ ನೋಡೋಣ. ಶರಣು ಶರಣಾರ್ಥಿ. ಓಂ ಶ್ರೀ ಗುರು ಬಸವಲಿಂಗಾಯ.